ಪ್ರೀತಿಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ. ವಿಜ್ಞಾನ ವಿಷಯದಲ್ಲಿ ಅದರಲ್ಲಿಯೂ ರಸಾಯನಶಾಸ್ತ್ರದಲ್ಲಿ ರಾಸಾಯನಿಕ ಕ್ರಿಯೆಗಳನ್ನು ಬರೆದು ಸರಿದೂಗಿಸುವುದು ಒಂದು ಪ್ರಮುಖ ಅಂಶವಾಗಿದೆ. ಈಗಾಗಲೇ ತಾವುಗಳು 9ನೇ ತರಗತಿಯಲ್ಲಿ ಅಣುಸೂತ್ರ ಬರೆಯುವುದನ್ನು ಕಲಿತಿದ್ದೀರಿ. ಈಗ ರಾಸಾಯನಿಕ ಸಮೀಕರಣ ಬರೆದು ಸರಿದೂಗಿಸುವುದು ಹೇಗೆ ಎಂಬುದನ್ನು ನೋಡೋಣ. ಇದು ಪರೀಕ್ಷಾ ದೃಷ್ಟಿಯಿಂದ ನೋಡಿದಾಗ 2 ಅಂಕಗಳ ಪ್ರಶ್ನೆಗಳನ್ನು ಸರಿದೂಗಿಸಲು ಕೊಡುತ್ತಾರೆ. ಆದ್ದರಿಂದ ಸಮೀಕರಣ ಬರೆದು ಸರಿದೂಗಿಸುವುದನ್ನು ನೀವು ಹೇಗೆ ಪ್ರಯತ್ನಿಸಬಹುದು ಎಂಬುದನ್ನು ಚರ್ಚಿಸೋಣ. ಈ ಒಂದು ವಿಡಿಯೋದಲ್ಲಿ ಕೇವಲ 25 ಸಮೀಕರಣಗಳನ್ನು ಸರಿದೂಗಿಸಲಾಗಿದೆ. ಮುಂದಿನ ವಿಡಿಯೋದಲ್ಲಿ ಇನ್ನೂ 25 ಸಮೀಕರಣಗಳನ್ನು ಸರಿದೂಗಿಸಲು ತಾವು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ಅಂದರೆ ಆ ವಿಡಿಯೋನು ನಾನು ಅಪ್ಲೋಡ್ ಮಾಡಿದ ತಕ್ಷಣ ತಾವುಗಳು ಮೊದಲು ಆ ವಿಡಿಯೋವನ್ನು ನೋಡಬಹುದು. ಆದ್ದರಿಂದ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ಸಮೀಕರಣಗಳು. ಈ ಪಾಠದಲ್ಲಿ ರಾಸಾಯನಿಕ ಸಮೀಕರಣಗಳ ಸರಿದೂಗಿಸುವಿಕೆ ಪರೀಕ್ಷಾ ದೃಷ್ಟಿಯಿಂದ ಬಹಳ ಉಪಯುಕ್ತವಾಗಿದೆ. ಈ ಪಾಠದಲ್ಲಿ ಬರುವಂತಹ ಎಲ್ಲ ರಾಸಾಯನಿಕ ಸಮೀಕರಣಗಳನ್ನು ಹೇಗೆ ಸರಿದೂಗಿಸಬೇಕು ಹಾಗೂ ಬರಿಬೇಕು ಎಂಬುದನ್ನು ಇಲ್ಲಿ ನಾವು ಚರ್ಚಿಸುತ್ತಾ ಹೋಗೋಣ. ಮೆಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವುದು. ಮೆಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವುದಕ್ಕಿಂತ ಬದಲು ಒಂದು ಉಸುಕಿನ ಹಾಳೆಯಿಂದ ಅದನ್ನು ಸ್ವಚ್ಛಗೊಳಿಸಬೇಕು. ಇಲ್ಲದಿದ್ದರೆ ಮೆಗ್ನೀಷಿಯಂ ಪಟ್ಟಿ ಗಾಳಿಯಲ್ಲಿ ಉರಿಯುವುದಿಲ್ಲ. ಮೆಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸಿದಾಗ ಅದು ಗಾಳಿಯಲ್ಲಿರುವ ಆಕ್ಸಿಜನ್ನೊಂದಿಗೆ ವರ್ತಿಸಿ ಮೆಗ್ನೀಷಿಯಂ ಆಕ್ಸೈಡ್ ಎಂಬ ಸಂಯುಕ್ತವನ್ನು ಉತ್ಪತ್ತಿ ಮಾಡುತ್ತದೆ. ಇಲ್ಲಿ ಆಕ್ಸಿಜನ್ನಿನ ಪರಮಾಣುಗಳು 2 ಇದ್ದಾವೆ. ಆದರೆ ಉತ್ಪನ್ನದಲ್ಲಿ ಆಕ್ಸಿಜನ್ನಿನ ಪ್ರಮಾಣ ಒಂದಿದೆ. ಇದನ್ನು ಸರಿದೂಗಿಸಬೇಕು ಅಂದರೆ ಎರಡೂ ಕಡೆಯೂ ಆಕ್ಸಿಜನ್ನಿನ ಪ್ರಮಾಣ ಒಂದೇ ರೀತಿಯಾಗಿರಬೇಕು. ಆದ್ದರಿಂದ ಈ ಆಕ್ಸಿಜನನ್ನು 2 ಮಾಡಲು ಆರಂಭದಲ್ಲಿ 2 ನಾವು ಹಾಕಬೇಕು. ಆವಾಗ ಆಕ್ಸಿಜನ್ 2 ಆಗುತ್ತೆ, ಅದರ ಜೊತೆಗೆ ಮೆಗ್ನೀಷಿಯಂ ಸಹ 2 ಆಗುತ್ತೆ. ಅದೇ ರೀತಿಯಾಗಿ ಪ್ರತಿವರ್ತಕದಲ್ಲಿಯೂ ಅದನ್ನು ಸರಿದೂಗಿಸಲು ಇಲ್ಲಿಯೂ ಸಹ 2 ನಾವು ಹಚ್ಚಬೇಕು. ಆವಾಗ ಮೆಗ್ನೀಷಿಯಂ ಆಕ್ಸೈಡ್ ಎಂಬ ಉತ್ಪನ್ನ ನಮಗೆ ಲಭ್ಯವಾಗುತ್ತೆ. ಸತುವಿನ ಮೇಲೆ ಸಾರರಿಕ್ತ ಸಲ್ಫುರಿಕ್ ಆಮ್ಲದ ವರ್ತನೆಯಿಂದ ಹೈಡ್ರೋಜನ್ ಅನಿಲ ಉಂಟಾಗುವ ಸಮೀಕರಣವನ್ನು ನಾವು ನೋಡೋಣ. ಸತುವಿನ ಸಂಕೇತ ZN, ಸಲ್ಫುರಿಕ್ ಆಮ್ಲದ ಅಣುಸೂತ್ರ H2SO4 ಇವೆರಡೂ ವರ್ತಿಸಿದಾಗ ಸತುವಿನ ಸಲ್ಫೇಟ್ ಮತ್ತು ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುತ್ತೆ. ಎರಡೂ ಬದಿಯನ್ನು ನಾವು ವೀಕ್ಷಣೆ ಮಾಡಿದಾಗ 2 ಹೈಡ್ರೋಜನ್ ಪರಮಾಣುಗಳಿದ್ದಾವೆ. ಇಲ್ಲಿಯೂ ಸಹ 2 ಹೈಡ್ರೋಜನ್ ಪರಮಾಣುಗಳು ಇದೆ. ಎರಡೂ ಕಡೆಯೂ ಸಮತೂಗಿಸಲ್ಪಟ್ಟಿರೋದರಿಂದ ಈ ಸಮೀಕರಣವನ್ನು ಮತ್ತೆ ನಾವು ಸರಿದೂಗಿಸುವ ಅವಶ್ಯಕತೆ ಇರುವುದಿಲ್ಲ. ಮುಂದಿನ ಸಮೀಕರಣದಲ್ಲಿ ನೋಡಿ, ಕಬ್ಬಿಣ ನೀರಿನೊಂದಿಗೆ ವರ್ತಿಸಿದಾಗ ಯಾವ ರೀತಿಯ ಸಮೀಕರಣ ಬರೆಯುತ್ತದೆ ಎಂಬುದನ್ನು ನೋಡೋಣ. ಕಬ್ಬಿಣದ ಮೇಲೆ ಹಬೆಯನ್ನು ಹಾಯಿಸಿದಾಗ ಹೈಡ್ರೋಜನ್ ಅನಿಲ ಮತ್ತು ಕಬ್ಬಿಣದ ಆಕ್ಸೈಡ್ ಉಂಟಾಗುತ್ತದೆ. ಕಬ್ಬಿಣದ ಆಕ್ಸೈಡಿನ ಅಣುಸೂತ್ರ Fe3O4, ಅದರ ಜೊತೆಗೆ ಹೈಡ್ರೋಜನ್ ಅನಿಲ H2 ಇಲ್ಲಿ ಲಭ್ಯವಾಗುತ್ತೆ. ಬಾಣದ ಗುರುತನ್ನು ಮೇಲುಗಡೆ ತೋರಿಸುವುದು ಅನಿಲಕ್ಕೆ. ಅದರ ಜೊತೆಯಲ್ಲಿ ಪ್ರತಿಯೊಂದು ಪ್ರತಿವರ್ತಕ ಮತ್ತು ಉತ್ಪನ್ನಗಳ ಮುಂದೆ ಅವುಗಳ ಸ್ಥಿತಿಯನ್ನು ಸಹ ನಾವು ಇಲ್ಲಿ ತೋರಿಸಬಹುದು. ಕಬ್ಬಿಣ ಘನಸ್ಥಿತಿಯಲ್ಲಿದೆ, ಆದ್ದರಿಂದ ಇಲ್ಲಿ S ತೋರಿಸಿದೆ. ನೀರು ಆವಿಯನ್ನು ಹಾಯಿಸಿರೋದರಿಂದ ನೀರಿನ ಸ್ಥಿತಿಯನ್ನು ಅನಿಲ G ಅಂತ ತೋರಿಸಿದೆ. ಅದೇ ರೀತಿಯಾಗಿ ಕಬ್ಬಿಣದ ಆಕ್ಸೈಡು ಘನರೂಪದಲ್ಲಿ ಸಿಗೋದರಿಂದ ಅದಕ್ಕೆ S ಅಂತ ತೋರಿಸಲಾಗಿದೆ. ಹೈಡ್ರೋಜನ್ ಅನಿಲ ಇರೋದರಿಂದ G ಅಂತ ತೋರಿಸಲಾಗಿದೆ. ಮುಂದಿನ ಸಮೀಕರಣದಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಹೈಡ್ರೋಜನ್ ಅನಿಲದ ಜೊತೆಗೆ ವರ್ತಿಸಿದಾಗ ಉಂಟಾಗುವ ಉತ್ಪನ್ನವನ್ನು ನೋಡೋಣ. ಈ ಕ್ರಿಯೆಯಲ್ಲಿ ಮಿಥನಾಲ್ ಎಂಬ ಆಲ್ಕೋಹಾಲ್ ಉಂಟಾಗುತ್ತದೆ. ಮಿಥನಾಲಿನ ಸಂಖ್ಯೆ ಅಣುಸೂತ್ರ CH3OH. ಈ ಕ್ರಿಯೆಯಲ್ಲಿ 340 ATM ಅಂದರೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಒತ್ತಡವನ್ನು ಹಾಕಲಾಗುತ್ತೆ. ಒತ್ತಡವನ್ನು ಹಾಕಿದಾಗ ಮಾತ್ರ ಈ ಕ್ರಿಯೆ ನಡೆಯುತ್ತದೆ. ಇಲ್ಲಿ ಸಮೀಕರಣವನ್ನು ನೋಡಿ, ಸಿ ಇಲ್ಲಿ ಒಂದೇ ಇದೆ, ಉತ್ಪನ್ನದಲ್ಲಿಯೂ ಸಿ ಒಂದಿದೆ. ಹೈಡ್ರೋಜನ್ನಿನ ಸಂಖ್ಯೆಗಳನ್ನು ನೋಡಿರಿ, ಇಲ್ಲಿ ಪ್ರತಿವರ್ತಕದಲ್ಲಿ 4 ಹೈಡ್ರೋಜನ್ಗಳಿದ್ದಾವೆ. ಉತ್ಪನ್ನದಲ್ಲಿಯೂ ಸಹ 3+1 4 ಉತ್ಪನ್ನಗಳನ್ನು ನೀವು ಕಾಣ್ತೀರಿ.
ಅದೇ ರೀತಿಯಾಗಿ ಓ ಒಂದಿದೆ, ಇಲ್ಲಿಯೂ ಸಹ ಒಂದಿದೆ. ಈ ರೀತಿಯಾಗಿ ಪ್ರತಿಯೊಂದು ಸಮೀಕರಣದಲ್ಲಿಯೂ ನೀವು ಪ್ರತಿವರ್ತಕ ಮತ್ತು ಉತ್ಪನ್ನಗಳಲ್ಲಿ ಬರುವಂತಹ ಎಲ್ಲ ಧಾತುಗಳ ಸಂಖ್ಯೆಗಳನ್ನು ಸರಿದೂಗಿಸುತ್ತಾ ಹೋಗಬೇಕು. ದ್ಯುತಿ ಸಂಶ್ಲೇಷಣಾ ಕ್ರಿಯೆಯು ಸಹ ಒಂದು ರಾಸಾಯನಿಕ ಕ್ರಿಯೆಯಾಗಿದ್ದು, ಈ ಕ್ರಿಯೆಯಲ್ಲಿ ಶಕ್ತಿಯನ್ನು ಪಡೆದುಕೊಂಡು ಗ್ಲುಕೋಸ್, ಆಕ್ಸಿಜನ್ ಮತ್ತು ನೀರು ಬಿಡುಗಡೆಯಾಗುತ್ತದೆ. ಆ ಸಮೀಕರಣವನ್ನು ಹೇಗೆ ಬರೆಯೋದು ನೋಡೋಣ. ಕಾರ್ಬನ್ ಡೈಆಕ್ಸೈಡ್ 6 ಪ್ರಮಾಣದಲ್ಲಿ ತೆಗೆದುಕೊಂಡಾಗ ಅದು 12 ನೀರಿನ ಅಣುಗಳೊಂದಿಗೆ ವರ್ತಿಸಿ ಸೂರ್ಯನ ಬೆಳಕಿನ ಅಡಿಯಲ್ಲಿ ಪತ್ರಹರತ್ತಿನೊಳಗಡೆ ಗ್ಲುಕೋಸ್ ಎಂಬಂತಹ ಸಂಯುಕ್ತವನ್ನು ಅದರ ದ್ರಾವಣ ರೂಪದಲ್ಲಿರುತ್ತದೆ ಮತ್ತು ಆಕ್ಸಿಜನ್ ಎಂಬಂತಹ ಅನಿಲವನ್ನು ಉತ್ಪತ್ತಿ ಮಾಡುತ್ತದೆ. ಅದರ ಜೊತೆಗೆ ನೀರಾವಿಯ ರೂಪದಲ್ಲಿ 6 ನೀರಿನ ಪರಮಾಣುಗಳು ಬಿಡುಗಡೆಯಾಗುತ್ತವೆ. ಇದು ದತ್ತಿ ಸಂಶ್ಲೇಷಣಾ ಕ್ರಿಯೆಯ ಸಮೀಕರಣವಾಗಿದೆ. ಅದೇ ರೀತಿಯಾಗಿ ಹೈಡ್ರೋಜನ್ನು ಕ್ಲೋರಿನ್ನಲ್ಲಿ ಸೇರಿಸಿದಾಗ ಹೈಡ್ರೋಜನ್ ಕ್ಲೋರೈಡ್ ಎಂಬ ದ್ರಾವಣ ಉತ್ಪತ್ತಿಯಾಗುತ್ತದೆ. ಹೈಡ್ರೋಜನ್ನಿನ ಅಣುಸೂತ್ರ H2, ಕ್ಲೋರಿನಿನ ಅಣುಸೂತ್ರ Cl2, ಎರಡು ಸೇರಿದಾಗ ಹೈಡ್ರೋಜನ್ ಕ್ಲೋರೈಡ್ HCl ಲಭ್ಯವಾಗುತ್ತೆ. ಎರಡೂ ಕಡೆ ಹೈಡ್ರೋಜನ್ನಿನ ಸಂಖ್ಯೆ ಮತ್ತು ಕ್ಲೋರಿನಿನ ಸಂಖ್ಯೆ ಎರಡು ಇರುವುದರಿಂದ ಇಲ್ಲಿ ಎರಡನ್ನು ಸೇರಿಸಿದಾಗ ಸಮೀಕರಣ ಸರಿದೂಗಿಸಲ್ಪಡುತ್ತದೆ. ಅದೇ ರೀತಿ ಮುಂದಿನ ಸಮೀಕರಣದಲ್ಲಿ ಬೇರಿಯಂ ಕ್ಲೋರೈಡ್ ಮತ್ತು ಅಲ್ಯೂಮಿನಿಯಂ ಸಲ್ಫೇಟನ್ನು ಸೇರಿಸಿದಾಗ ಬೇರಿಯಂ ಸಲ್ಫೇಟ್ ಮತ್ತು ಅಲ್ಯೂಮಿನಿಯಂ ಕ್ಲೋರೈಡ್ಗಳು ಉತ್ಪತ್ತಿಯಾಗುತ್ತವೆ. ಈ ಸಮೀಕರಣವನ್ನು ನಾವು ಸರಿದೂಗಿಸುತ್ತಾ ಹೋದರೆ 3 ಬೇರಿಯಂ ಕ್ಲೋರೈಡ್ ಅಣುಗಳು ಅಲ್ಯೂಮಿನಿಯಂ ಸಲ್ಫೇಟ್ನೊಂದಿಗೆ ವರ್ತಿಸಿದಾಗ ಬೇರಿಯಂ ಸಲ್ಫೇಟ್ ಮತ್ತು ಅಲ್ಯೂಮಿನಿಯಂ ಕ್ಲೋರೈಡ್ ಉಂಟಾಗುತ್ತದೆ. ಇಲ್ಲಿ 3 ಬರೆಯುವ ಉದ್ದೇಶ, ಇಲ್ಲಿ ಉತ್ಪನ್ನದಲ್ಲಿ ಕ್ಲೋರಿನ್ 3 ಬಂದಾಗ ನೇರವಾಗಿ ನಾವು ಇಲ್ಲಿ 3 ಹಾಕಿಕೊಂಡರೆ ಬಹುಬೇಗ ನಮಗೆ ಸಮೀಕರಣ ಸರಿದೂಗಿಸ್ಬೋದು. 3 BE ಇದೆ, ಇಲ್ಲಿ BE ಒಂದೇ ಇದೆ, ಆದ್ದರಿಂದ ಇಲ್ಲಿಯೂ ಸಹ ನಾವು 3 BEಯನ್ನು ಹಾಕಬೇಕು. ಸಲ್ಫೇಟಿನ ಅಣುಗಳು 3 ಇದೆ, 3 ಸಲ್ಫೇಟಿನ ಅಣುಗಳು ಬಂದಿದ್ದಾವೆ. ಇಲ್ಲಿ 3 ಕ್ಲೋರಿನಿನ ಅಣುಗಳಿವೆ, ಆದರೆ ಇಲ್ಲಿ ಉಂಟಾದಂಥ ಕ್ಲೋರಿನಿನ ಅಣುಗಳ ಸಂಖ್ಯೆ 6 ಆಗಿದೆ. ಆದ್ದರಿಂದ ಉತ್ಪನ್ನದಲ್ಲಿಯೂ ನಾವು 2 ತೋರಿಸಿದಾಗ ಸಮೀಕರಣ 2Lನೊಂದಿಗೆ ಸರಿದೂಗಿಸಲ್ಪಡುತ್ತದೆ. ಸೋಡಿಯಂ ನೀರಿನೊಂದಿಗೆ ವರ್ತಿಸಿದಾಗ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲ ಉತ್ಪತ್ತಿಯಾಗುತ್ತದೆ. ಸೋಡಿಯಂನ ಸಂಕೇತ NE, ನೀರಿನ ಅಣುಸೂತ್ರ H2O, ಉತ್ಪತ್ತಿಯಾಗುವಂತಹ ಉತ್ಪನ್ನಗಳು NaOH ಮತ್ತು ಹೈಡ್ರೋಜನ್ ಅನಿಲಗಳು. ಹೈಡ್ರೋಜನ್ ಅಣುಗಳ ಸಂಖ್ಯೆ 2 ಮತ್ತು 1 ಸೇರಿಸಿದಾಗ 3 ಆಗುತ್ತದೆ. ಅದನ್ನು ಸರಿದೂಗಿಸಲು ಇಲ್ಲಿ ನಾನು 2 ಹಾಕ್ತೀನಿ, ಆವಾಗ ಆಕ್ಸಿಜನ್ ಸಂಖ್ಯೆ ಸಹ 2 ಆಗುತ್ತೆ. ಅದನ್ನು ಸರಿದೂಗಿಸಲು ಇಲ್ಲಿ ಆಕ್ಸಿಜನ್ ಸಂಖ್ಯೆಯನ್ನು ಮುಂದೆ 2 ಹಾಕ್ತೀನಿ, ಸೋಡಿಯಂ 2 ಆಗುತ್ತೆ. ಇಲ್ಲಿ ಸೋಡಿಯಮನ್ನು ಸರಿದೂಗಿಸಲು 2 ಹಾಕ್ತೀನಿ, ಆವಾಗ 2 ಸೋಡಿಯಂ ಅಣುಗಳು 2 ನೀರಿನ ಅಣುಗಳೊಂದಿಗೆ ವರ್ತಿಸಿ 2 ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲ ಉತ್ಪತ್ತಿಯಾಗುತ್ತದೆ. ಅದೇ ರೀತಿಯಾಗಿ ಬೇರಿಯಂ ಕ್ಲೋರೈಡ್ ಸೋಡಿಯಂ ಸಲ್ಫೇಟ್ನೊಂದಿಗೆ ವರ್ತಿಸಿದಾಗ ಸೋಡಿಯಂ ಕ್ಲೋರೈಡ್ ಮತ್ತು ಬೇರಿಯಂ ಸಲ್ಫೇಟ್ ಎಂಬ ಉತ್ಪನ್ನಗಳು ಉಂಟಾಗುತ್ತವೆ. ಬೇರಿಯಂ ಕ್ಲೋರೈಡಿನ ಅಣುಸೂತ್ರ BeCl2, ಅದೇ ರೀತಿಯಾಗಿ ಸೋಡಿಯಂ ಸಲ್ಫೇಟಿನ ಅಣುಸೂತ್ರ Na2SO4. ಇಲ್ಲಿ ಉತ್ಪತ್ತಿಯಾಗುವಂತಹ ಉತ್ಪನ್ನಗಳು ಸೋಡಿಯಂ ಕ್ಲೋರೈಡ್ ಮತ್ತು ಬೇರಿಯಂ ಸಲ್ಫೇಟ್. ಇದು ಸರಿದೂಗಿಸಲ್ಪಟ್ಟಿದೆ ಏನು ಅನ್ನುವುದನ್ನು ಪರೀಕ್ಷಿಸೋಣ. 2 ಸೋಡಿಯಂ ಇದೆ, ಇಲ್ಲಿಯೂ ಸಹ 2 ಸೋಡಿಯಂ ಇದೆ. ಕ್ಲೋರಿನಿನ ಪರಮಾಣುಗಳು 2, ಇಲ್ಲಿಯೂ ಸಹ 2 ಕ್ಲೋರಿನಿನ ಪರಮಾಣುಗಳಿವೆ. ಬೇರಿಯಂನ ಪರಮಾಣು 1, ಉತ್ಪನ್ನದಲ್ಲಿ ಬೇರಿಯಂನ ಪ್ರಮಾಣ 1, ಸಲ್ಫೇಟ್ ಗುಂಪು 1, ಅದೇ ರೀತಿ ಸಲ್ಫೇಟಿನ ಗುಂಪು 1. ಆದ್ದರಿಂದ ಈ ಸಮೀಕರಣ ಈಗಾಗಲೇ ಸರಿದೂಗಿಸಲ್ಪಟ್ಟಿದೆ. ಮುಂದಿನ ಸಮೀಕರಣದಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ರೂಪದಲ್ಲಿ ಇದ್ದದ್ದನ್ನು ತೆಗೆದುಕೊಂಡು ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ಸೇರಿಸಿದಾಗ ಸೋಡಿಯಂ ಕ್ಲೋರೈಡ್ ಮತ್ತು ನೀರು ಉತ್ಪತ್ತಿಯಾಗುತ್ತದೆ. ಈ ಸಮೀಕರಣವನ್ನು ಬರೆದಾಗ ಸೋಡಿಯಂ ಹೈಡ್ರಾಕ್ಸೈಡ್ NaOH ಪ್ಲಸ್ HClನೊಂದಿಗೆ ವರ್ತಿಸಿ ಸೋಡಿಯಂ ಕ್ಲೋರೈಡ್ ಎಂಬಂತಹ ಲವಣವನ್ನು ಮತ್ತು H2O ಎಂಬಂತಹ ನೀರನ್ನು ಉತ್ಪತ್ತಿ ಮಾಡುತ್ತೆ. ಈಗಾಗಲೇ ಇದು ಸರಿದೂಗಿಸಲ್ಪಟ್ಟಿದೆ. 2 ಕಡೆ ಒಂದೇ ಸೋಡಿಯಂ ಇದೆ, ಒಂದೇ ಕ್ಲೋರಿನ್ ಇದೆ,
ಹೆಚ್ಚು ಒಂದು ಮತ್ತು ಒಂದು ಸೇರಿದರೆ ಎರಡು, ಎರಡು ಹೆಚ್ಚು ಉತ್ಪತ್ತಿಯಾಗಿದೆ ಹಾಗೂ ಓನ ಸಂಖ್ಯೆಯು ಸರಿಯಾಗಿದೆ. ಮುಂದಿನ ಸಮೀಕರಣ, ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿದಾಗ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಉಷ್ಣ ಸಹ ಉತ್ಪತ್ತಿಯಾಗುತ್ತೆ. ಕ್ಯಾಲ್ಸಿಯಂ ಆಕ್ಸೈಡಿನ ಅಣುಸೂತ್ರ CaO, ನೀರಿನ ಅಣುಸೂತ್ರ H2O. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡಿನ ಅಣುಸೂತ್ರ CaOH ಟ್ವೈಸ್. ಇದನ್ನು ಗಮನಿಸ್ರಿ, CA ಇಲ್ಲಿ ಒಂದಿದೆ, ಇಲ್ಲಿಯೂ ಸಹ ಒಂದಿದೆ. ಹೈಡ್ರೋಜನ್ನಿನ ಸಂಖ್ಯೆ ಎರಡಿದೆ, ಇಲ್ಲಿಯೂ ಎರಡಾಗಿದೆ. ಓನ ಸಂಖ್ಯೆ ಇಲ್ಲಿ ಎರಡಿದೆ. ಪ್ರತಿವರ್ತಕದಲ್ಲಿ ಓ ಒಂದು ಮತ್ತು ಒಂದು ಸೇರಿದಾಗ ಎರಡಾಗುತ್ತೆ. ಈ ರೀತಿಯಾಗಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ CaOH ಟ್ವೈಸ್ ಎಂಬಂಥ ಅಣುಸೂತ್ರವನ್ನು ಪಡೆದುಕೊಳ್ಳುತ್ತೆ. ಜೊತೆಗೆ ಇಲ್ಲಿ ಉಷ್ಣವು ಬಿಡುಗಡೆ ಆಗುವುದರಿಂದ ಇದನ್ನು ಬೈರುಷ್ಣಕ ಪ್ರತಿಕ್ರಿಯೆ ಅಂತ ಕರೆಯಲಾಗುತ್ತೆ. ಅದೇ ರೀತಿಯಾಗಿ ಕಲ್ಲಿದ್ದಲು ಆಕ್ಸಿಜನ್ನೊಂದಿಗೆ ವರ್ತಿಸಿದಾಗ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿಯಾಗುತ್ತದೆ. ಕಲ್ಲಿದ್ದಲಿನಲ್ಲಿ ಕಾರ್ಬನ್ ಇರೋದರಿಂದ ಕಲ್ಲಿದ್ದಲಿನ ಸಂಕೇತ ಸಿ, ಆಕ್ಸಿಜನ್ನಿನ ಅಣುಸೂತ್ರ O2 ಆಗುತ್ತೆ. ಇದರಿಂದ ಉತ್ಪತ್ತಿಯಾಗುವಂತಹ ಉತ್ಪನ್ನ ಕಾರ್ಬನ್ ಡೈಆಕ್ಸೈಡ್. ಈಗಾಗಲೇ ಇದು ಸರಿದೂಗಿಸಲ್ಪಟ್ಟಿರೋದರಿಂದ ಸರಿದೂಗಿಸುವ ಅವಶ್ಯಕತೆ ಇರುವುದಿಲ್ಲ. ಅದೇ ರೀತಿಯಾಗಿ ನೀರು ಉತ್ಪತ್ತಿಯಾಗುವಂಥ ಕ್ರಿಯೆಯನ್ನು ನೋಡೋಣ. H2 ಮತ್ತು O2, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅಣುಗಳು ಸೇರಿದಾಗ ನೀರು ಉತ್ಪತ್ತಿಯಾಗುತ್ತದೆ. ಹೈಡ್ರೋಜನ್ H2 ಪ್ಲಸ್ O2 ಆಕ್ಸಿಜನ್ ಗಿವ್ಸ್ H2O. ಇಲ್ಲಿ ಉತ್ಪನ್ನದಲ್ಲಿ ಆಕ್ಸಿಜನ್ ಒಂದೇ ಪರಮಾಣುವಿದೆ, ಆದರೆ ಪ್ರತಿವರ್ತಕದಲ್ಲಿ ಎರಡು ಇರೋದರಿಂದ ಇದನ್ನು ಸರಿದೂಗಿಸಲಿಕ್ಕೆ ಎರಡು ನೀರಿನ ಪರಮಾಣುಗಳನ್ನು ಮಾಡಿಕೊಳ್ತೇನೆ. ಎರಡು ಮತ್ತು ಎರಡು ಸೇರಿದಾಗ ನಾಲ್ಕು ಹೈಡ್ರೋಜನ್ ಪರಮಾಣು ಆಯಿತು. ಪ್ರತಿವರ್ತಕದಲ್ಲಿಯೂ ನಾಲ್ಕು ಹೈಡ್ರೋಜನ್ ಪರಮಾಣು ಮಾಡಲು ನಾನು ಎರಡನ್ನು ಸೇರಿಸ್ತೀನಿ. ಈಗ ಇದು ಸಮೀಕರಣ ಸರಿದೂಗಿಸಲ್ಪಟ್ಟಿದೆ. ಮುಂದಿನ ಸಮೀಕರಣ, ನೈಸರ್ಗಿಕ ಅನಿಲದ ದಹನಕ್ರಿಯೆ. ನೈಸರ್ಗಿಕ ಅನಿಲದಲ್ಲಿ ಮಿಥೇನ್ ಎಂಬಂತಹ ಅನಿಲವಿರುತ್ತೆ. ಮಿಥೇನಿನ ಅಣುಸೂತ್ರ CH4. ಉರಿಯಲು ಸಹಾಯ ಮಾಡುವಂಥ ಅನಿಲ ಆಕ್ಸಿಜನ್. ಮಿಥೇನ್ ಅನಿಲ ಆಕ್ಸಿಜನ್ನೊಂದಿಗೆ ವರ್ತಿಸಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತೆ. ಈಗ ಎರಡು ಕಡೆ ಪ್ರಮಾಣವನ್ನು ನೋಡ್ತಾ ಹೋಗೋಣ. ಕಾರ್ಬನ್ ಡೈಆಕ್ಸೈಡ್ ಸಿ ಇಲ್ಲಿ ಎರಡು ಕಡೆ ಒಂದೇ ಇದೆ, ಆದರೆ ಆಕ್ಸಿಜನ್ನಿನ ಪ್ರಮಾಣ ಇಲ್ಲಿ ಎರಡಿದೆ, ಇಲ್ಲಿ ಒಂದಿದೆ. ಟೋಟಲ್ 3 ಆಯಿತು. ಸೊ ಇದನ್ನು ಸರಿದೂಗಿಸ್ಲಿಕ್ಕೆ ನಾನು ಇಲ್ಲಿ ಎರಡನ್ನು ಹಾಕ್ತೀನಿ. ಆಕ್ಸಿಜನ್ನ ಸಂಖ್ಯೆ 2 ಮತ್ತು 2 4 ಆಗುತ್ತೆ. ಹೈಡ್ರೋಜನ್ನಿನ ಸಂಖ್ಯೆ 4 ಇದೆ. ಪ್ರತಿವರ್ತಕದಲ್ಲಿಯೂ 4 ಹೈಡ್ರೋಜನ್ ಪರಮಾಣುಗಳು ಇರುವುದರಿಂದ ಸಮೀಕರಣ ಸರಿದೂಗಿಸಲ್ಪಡುತ್ತೆ. ಮುಂದಿನ ಕ್ರಿಯೆ ಉಸಿರಾಟ ಕ್ರಿಯೆ. ಉಸಿರಾಟ ಕ್ರಿಯೆಯಲ್ಲಿ ಗ್ಲುಕೋಸ್ ಆಕ್ಸಿಜನ್ನಿನ ಸಹಾಯದಿಂದ ವಿಭಜಿಸಲ್ಪಡುತ್ತದೆ. ಗ್ಲುಕೋಸಿನ ಅಣುಸೂತ್ರ C6H12O6 ಪ್ಲಸ್ ಆಕ್ಸಿಜನ್ನಿನ ಅಣುಸೂತ್ರ O2. ಉಸಿರಾಟ ಕ್ರಿಯೆಯೂ ಸಹ ಒಂದು ರಾಸಾಯನಿಕ ಕ್ರಿಯೆಯಾಗಿದೆ. ಈ ಕ್ರಿಯೆಯಲ್ಲಿ ಗ್ಲುಕೋಸ್ ಆಕ್ಸಿಜನ್ನಿನ ಸಹಾಯದಿಂದ ವಿಭಜಿಸಲ್ಪಟ್ಟು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಉತ್ಪತ್ತಿಯಾಗುತ್ತೆ. ಅದರ ಜೊತೆಗೆ ಇಲ್ಲಿ ಶಕ್ತಿಯೂ ಸಹ ಉತ್ಪತ್ತಿಯಾಗುತ್ತದೆ. ಶಕ್ತಿ ಉತ್ಪತ್ತಿಯಾಗುವುದರಿಂದ ಇದನ್ನು ಬೈರುಷ್ಣಕ ಕ್ರಿಯೆ ಎಂದು ಕರೆಯುತ್ತೇವೆ. ಇದನ್ನು ಸಮತೂಗಿಸಿದಾಗ ಎರಡೂ ಬದಿಯಲ್ಲಿಯೂ ಸಹ ಪರಮಾಣುಗಳ ಸಂಖ್ಯೆ ಸಮವಾಗಿರುತ್ತೆ. ಇಲ್ಲಿ 6 ಕಾರ್ಬನ್ ಪರಮಾಣು ಇದೆ, ಇಲ್ಲಿಯೂ ಸಹ 6 ಕಾರ್ಬನ್ ಪರಮಾಣುಗಳು ಇದ್ದಾವೆ. ಹೈಡ್ರೋಜನ್ ಪರಮಾಣುಗಳ ಸಂಖ್ಯೆ 12 ಇದೆ. ಇಲ್ಲಿ 6 ಸೇರಿಸಿರೋದರಿಂದ ಹೈಡ್ರೋಜನ್ ಪರಮಾಣುಗಳ ಸಂಖ್ಯೆ 12 ಆಯಿತು. ಆಕ್ಸಿಜನ್ನಿನ ಪರಮಾಣುಗಳ ಸಂಖ್ಯೆ ಇಲ್ಲಿ 6, ಇಲ್ಲಿ 6 × 2 = 12 ಆಯಿತು. ಇಲ್ಲಿಯೂ ಸಹ 6 × 2 = 12, ಮತ್ತು ಇದು 6 ಸೇರಿದಾಗ 18 ಆಕ್ಸಿಜನ್ನಿನ ಪರಮಾಣುಗಳು ಸೇರಿ ಸಮೀಕರಣ ಸರಿದೂಗಿಸಲ್ಪಡುತ್ತದೆ. ಮುಂದಿನ ಸಮೀಕರಣ ಫೆರಸ್ ಸಲ್ಫೇಟ್. ಇದನ್ನು ಕಾಯಿಸಿದಾಗ ಫೆರಸ್ ಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಟ್ರೈಆಕ್ಸೈಡ್ ಎಂಬಂಥ ಉತ್ಪನ್ನಗಳು ಉಂಟಾಗುತ್ತವೆ. ಅದರ ಸಮೀಕರಣ ಫೆರಸ್ ಸಲ್ಫೇಟಿನ ಅಣುಸೂತ್ರ FeSO4. ಇದನ್ನು ಕಾಯಿಸಿದಾಗ Fe2O3 ಪ್ಲಸ್ SO2 ಪ್ಲಸ್ SO3 ಇವುಗಳು ಉತ್ಪತ್ತಿಯಾಗುತ್ತವೆ. Fe ಇಲ್ಲಿ 2 ಇರುವುದರಿಂದ ಇಲ್ಲಿ 2 ನಾನು ಸೇರಿಸ್ತೀನಿ. 2 Fe ಆಯಿತು. 2 Sಗಳು ಉಂಟಾಗುತ್ತವೆ. 1 ಮತ್ತು 2 Sಗಳು ಉತ್ಪತ್ತಿಯಾದವು. ಆಕ್ಸಿಜನ್ನಿನ ಸಂಖ್ಯೆ 8 ಇದೆ. ಇಲ್ಲಿ 2, 3, 5 ಮತ್ತು 3 ಸೇರಿದಾಗ 8 ಆಕ್ಸಿಜನ್ ಪರಮಾಣುಗಳು ಉಂಟಾಗಿ ಸಮೀಕರಣ ಸರಿದೂಗಿಸಲ್ಪಡುತ್ತದೆ. ಸುಣ್ಣದ ಕಲ್ಲನ್ನು ಕಾಯಿಸಿದಾಗ
ಆಗುವಂತಹ ರಾಸಾಯನಿಕ ಕ್ರಿಯೆಯನ್ನು ನಾವು ವೀಕ್ಷಿಸೋಣ. ಸುಣ್ಣದ ಕಲ್ಲಿನ ಅಣುಸೂತ್ರ CaCO3 ಇದನ್ನು ಕಾಯಿಸಿದಾಗ ಅಂದರೆ ಉಷ್ಣವನ್ನು ಇದು ಪಡೆದುಕೊಳ್ಳುವುದರಿಂದ ಅಂತರ್ಉಷ್ಣಕ ಕ್ರಿಯೆಯಾಗಿರುತ್ತದೆ. ಇದು ಒಡೆಯಲ್ಪಟ್ಟು CaO ಕ್ಯಾಲ್ಸಿಯಂ ಆಕ್ಸೈಡ್ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಅನಿಲ ಇಲ್ಲಿ ಉತ್ಪತ್ತಿಯಾಗುತ್ತದೆ. ಸಮೀಕರಣ ಈಗಾಗಲೇ ಸರಿದೂಗಿಸಲ್ಪಟ್ಟಿದೆ, ನೀವೇ ವೀಕ್ಷಿಸಿ. ಮುಂದಿನ ಸಮೀಕರಣದಲ್ಲಿ PbNO3 ಟ್ವೈಸ್ ಅಂದರೆ ಸೀಸದ ನೈಟ್ರೇಟನ್ನು ನಾವು ಕಾಯಿಸಿದಾಗ ಸೀಸದ ಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಅನಿಲಗಳು ಉತ್ಪತ್ತಿಯಾಗುತ್ತವೆ. ಇಲ್ಲಿ ಕಂದು ಬಣ್ಣದ ಧೂಮ ನೈಟ್ರೋಜನ್ ಡೈಆಕ್ಸೈಡ್ ಬಿಡುಗಡೆಯಾಗುತ್ತದೆ. ಈ ಸಮೀಕರಣ ನೀವೇ ವೀಕ್ಷಿಸಿ ಇದು ಸರಿದೂಗಿಸಲ್ಪಟ್ಟಿದೆಯೋ ಇಲ್ಲೋ ಅಂತ. ಇಲ್ಲಿ PB ಒಂದೇ ಇದೆ, ಆದರೆ ಇಲ್ಲಿ PB 2 ಇದೆ. ಆದ್ದರಿಂದ ಇದನ್ನು ಎರಡು ಮಾಡಲಿಕ್ಕೆ ಪ್ರತಿವರ್ತಕದಲ್ಲಿ ನಾವು ಎರಡನ್ನು ಸೇರಿಸೋಣ. ಆವಾಗ ಈ ಸಮೀಕರಣ ಸರಿದೂಗಿಸಲ್ಪಡುತ್ತೆ. ಕೊನೆಯ ಸಮೀಕರಣ, ನೀರು ವಿದ್ಯುತ್ ವಿಭಜನೆಗೊಂಡಾಗ ಏನಾಗುತ್ತದೆ ಎಂಬುದನ್ನು ವೀಕ್ಷಿಸೋಣ. ನೀರು ವಿದ್ಯುತ್ತಿನ ಮೂಲಕ ವಿಭಜಿಸಲ್ಪಟ್ಟು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಎಂಬಂಥ ಅನಿಲಗಳನ್ನು ಉಂಟು ಮಾಡುತ್ತದೆ. ನೀರಿನ ಅಣುಸೂತ್ರ H2O. ವಿದ್ಯುತ್ ವಿಭಜನೆಗೊಂಡು ಹೈಡ್ರೋಜನ್ ಅನಿಲ H2 ಪ್ಲಸ್ ಆಕ್ಸಿಜನ್ ಅನಿಲ O2 ಉತ್ಪತ್ತಿ ಮಾಡುತ್ತದೆ. ಪ್ರತಿವರ್ತಕದಲ್ಲಿ ಆಕ್ಸಿಜನಿನ ಸಂಖ್ಯೆ 1 ಇದೆ, ಉತ್ಪನ್ನದಲ್ಲಿ ಆಕ್ಸಿಜನಿನ ಸಂಖ್ಯೆ 2 ಇದೆ. ಆದ್ದರಿಂದ ಇದನ್ನು ಸರಿದೂಗಿಸಲು ನಾನು ಇಲ್ಲಿ 2 ತೆಗೆದುಕೊಳ್ತೀನಿ. ಆಕ್ಸಿಜನಿನ ಸಂಖ್ಯೆ 2 ಆಯಿತು, ಹೈಡ್ರೋಜನ್ ಪರಮಾಣುಗಳ ಸಂಖ್ಯೆ 4 ಆಯಿತು. ಆದ್ದರಿಂದ ನಾನು ಉತ್ಪನ್ನದಲ್ಲಿಯೂ 2 ಸೇರಿಸ್ತೀನಿ. ಆವಾಗ ಈ ಸಮೀಕರಣ ಸರಿದೂಗಿಸಲ್ಪಡುತ್ತವೆ. ಬೆಳ್ಳಿಯ ಕ್ಲೋರೈಡನ್ನು ಸೂರ್ಯನ ಬೆಳಕಿಗೆ ಇಟ್ಟಾಗ ನಡೆಯುವಂತಹ ಕ್ರಿಯೆಯನ್ನು ನಾವೀಗ ನೋಡೋಣ. ಬೆಳ್ಳಿಯ ಕ್ಲೋರೈಡಿನ ಬಿಳಿಯ ಬಣ್ಣ ಸೂರ್ಯನ ಬೆಳಕಿಗೆ ಇಟ್ಟಾಗ ಅದು ಬೂದು ಬಣ್ಣಕ್ಕೆ ತಿರುಗುತ್ತದೆ. ಅದರೊಂದಿಗೆ ಬೆಳ್ಳಿಯು ಉತ್ಪತ್ತಿಯಾಗುತ್ತದೆ. ಅದರ ಸಮೀಕರಣ, ಬೆಳ್ಳಿಯ ಕ್ಲೋರೈಡ್ AgCl. ಸೂರ್ಯನ ಬೆಳಕಿನಡಿಯಲ್ಲಿ ಬೆಳ್ಳಿ ಮತ್ತು ಕ್ಲೋರಿನ್ ಅನಿಲವನ್ನು ಉತ್ಪತ್ತಿ ಮಾಡುತ್ತದೆ. ಸಮೀಕರಣವನ್ನು ಗಮನಿಸಿ, ಇಲ್ಲಿ 2 ಹಾಕಿದ್ದೇನೆ, ಅದೇ ರೀತಿಯಾಗಿ ಇಲ್ಲಿಯೂ 2 ಹಾಕಿದ್ದೀನಿ. ಕ್ಲೋರಿನು 2 ಇದೆ, ಇಲ್ಲಿ 2 ಕ್ಲೋರಿನ್ ಅನಿಲಗಳು ಇದ್ದಾವೆ. ಆದ್ದರಿಂದ ಈ ಸಮೀಕರಣ ಈಗಾಗಲೇ ಸರಿದೂಗಿಸಲ್ಪಟ್ಟಿದೆ. ಮುಂದಿನ ಸಮೀಕರಣ, ಕಬ್ಬಿಣದ ಮೊಳೆಯನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಮುಳುಗಿಸಿದಾಗ ತಾಮ್ರದ ಸಲ್ಫೇಟ್ ಬಣ್ಣವನ್ನು ಕಳೆದುಕೊಳ್ಳುತ್ತದೆ ಹಾಗೂ ಕಬ್ಬಿಣದ ಮೊಳೆ ಕಂದು ಬಣ್ಣಕ್ಕೆ ತಿರುಗುವುದು. ಕಬ್ಬಿಣ ತಾಮ್ರದ ಸಲ್ಫೇಟಿನೊಂದಿಗೆ ವರ್ತಿಸಿದಾಗ ಕಬ್ಬಿಣದ ಸಲ್ಫೇಟ್ ಮತ್ತು ತಾಮ್ರ ಉತ್ಪತ್ತಿಯಾಗುತ್ತದೆ. ಇಲ್ಲಿ ಕಬ್ಬಿಣದ ಮೊಳೆಯ ಬಣ್ಣ ಕಂದು ಬಣ್ಣಕ್ಕೆ ತಿರುಗಿರುತ್ತದೆ. ಈ ಸಮೀಕರಣವನ್ನು ವೀಕ್ಷಿಸಿ, ಇದು ಈಗಾಗಲೇ ಸರಿದೂಗಿಸಲ್ಪಟ್ಟಿದೆ. ಸೀಸ ತಾಮ್ರದ ಕ್ಲೋರೈಡ್ನೊಂದಿಗೆ ವರ್ತಿಸಿದಾಗ ಸೀಸದ ಕ್ಲೋರೈಡ್ ಮತ್ತು ತಾಮ್ರ ಉತ್ಪತ್ತಿಯಾಗುತ್ತದೆ. ಇಲ್ಲಿ ಹೆಚ್ಚು ಕ್ರಿಯಾಶೀಲವಾದಂತಹ ಸೀಸ ಕಡಿಮೆ ಕ್ರಿಯಾಶೀಲನಾದಂತಹ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸಿದೆ. ಆದ್ದರಿಂದ ಇದನ್ನು ರಾಸಾಯನಿಕ ಸ್ಥಾನಪಲ್ಲಟನೆ ಕ್ರಿಯೆ ಎಂದು ನಾವು ಕರೆಯುತ್ತೇವೆ. ಮುಂದಿನ ಸಮೀಕರಣ, ಸೋಡಿಯಂ ಸಲ್ಫೇಟ್ ದ್ರಾವಣಕ್ಕೆ ಬೇರಿಯಂ ಕ್ಲೋರೈಡ್ ದ್ರಾವಣವನ್ನು ಸೇರಿಸಿದಾಗ ಜಲವಿಲೀನಗೊಳ್ಳದ ಬಿಳಿಯ ವಸ್ತು ಬೇರಿಯಂ ಸಲ್ಫೇಟ್ ಮತ್ತು ಸೋಡಿಯಂ ಕ್ಲೋರೈಡ್ ಉಂಟಾಗುತ್ತದೆ. ಬೇರಿಯಂ ಸಲ್ಫೇಟಿನ ಅಣುಸೂತ್ರ BaSO4. ಈಗ ಅವುಗಳ ಸಂಖ್ಯೆಯನ್ನು ಗಮನಿಸುತ್ತಾ ಹೋಗೋಣ. ಇಲ್ಲಿ NA ಪರಮಾಣುಗಳ ಸಂಖ್ಯೆ 2 ಇದೆ, ಇಲ್ಲಿ 1 ಇದೆ. ಇದನ್ನು ಸರಿದೂಗಿಸಲು 2 ಹಾಕಿಕೊಳ್ಳುತ್ತೇನೆ. 2 NA ಆಯಿತು. ಕ್ಲೋರಿನ್ ಪರಮಾಣುಗಳ ಸಂಖ್ಯೆ 2 ಇದೆ, ಇಲ್ಲಿಯೂ ಸಹ 2 ಇದೆ. BA 1 ಇದೆ, ಇಲ್ಲಿಯೂ 1 ಇದೆ. SO4 ಗುಂಪು ಇಲ್ಲಿಯೂ 1 ಇದೆ, ಇಲ್ಲಿಯೂ 1 ಇದೆ. ಆದ್ದರಿಂದ ಈ ಸಮೀಕರಣ ಈಗ ಸರಿದೂಗಿಸಲ್ಪಟ್ಟಿದೆ. ಇಲ್ಲಿಯವರೆಗೆ ಸುಮಾರು ನೀವು 25 ರಾಸಾಯನಿಕ ಕ್ರಿಯೆಗಳನ್ನು ಬರೆದು ಸರಿದೂಗಿಸುವುದು ಹೇಗೆ ಎಂಬುದನ್ನು ತಿಳಿದುಕೊಂಡಿದ್ದೀರಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ 25 ರಾಸಾಯನಿಕ ಕ್ರಿಯೆಗಳನ್ನು ಬರೆದು ಸರಿದೂಗಿಸುವುದು ಹೇಗೆ ಎಂಬುದನ್ನು ನೋಡೋಣ.